ಕೆಸಿನ ಕೊಟ್ಟಿರುವಂತಹ ಡೀಟೇಲ್ಸ್ ಇದು ಮತ್ತೆ ಬಣ್ಣ ಬದಲಿಸ್ತಾ ಇದೆಯಾ ಹಾಗಿದ್ರೆ ಉಸಿರುಬಳ್ಳಿ ಕೊರೋನಾ ಅನ್ನುವಂತಹ ಆತಂಕ ಹೆಚ್ಚಾಗ್ತಾ ಇದೆ ಈ ಹಿಂದಿಗಿಂತ ರೋಗ ಲಕ್ಷಣಗಳು ಬದಲಾಗ್ತಾ ಹೋಗುವಂತ ಸಾಧ್ಯತೆ ಇದೆ ಐದು ದಿನಗಳ ಹಿಂದೆ ಹಿಂಡಿ ಹೆಪ್ಪೆ ಮಾಡುವ ರೂಪಾಂತರಿ ವೈರಸ್ ಇದು ರೂಪಾಂತರಗೊಂಡ್ರು ಕೂಡ ಸಿಂಪ್ಟಮ್ಸ್ ಸೇಮ್ ಇರುತ್ತೆ ಸಿಂಪ್ಟಮ್ಸ್ ಯಾವುದೇ ತರ ಚೇಂಜ್ ಆಗೋದಿಲ್ಲ ಇಲ್ಲ ಸಿಂಪ್ಟಮ್ಸ್ ಸೇಮ್ ಇದೆ ಹೆಡ್ ಕಾಫ್ ಫೆಟಿಗ್ ಸುಸ್ತಾಗೋದು ಮೀನ್ ಸುಸ್ತಾಗೋದು ಮತ್ತೆ ಸೆವೆಂತ್ ಡೇ ಫಿಫ್ತ್ ಡೇಗೆ ಮತ್ತೆ ಜ್ವರ ಬರುತ್ತೆ ಫಸ್ಟ್ ಎರಡು ದಿವಸ ಜ್ವರ ಬಂದಿರುತ್ತೆ ಬಿಟ್ಬಿಟ್ಟು ಮತ್ತೆ ಜ್ವರ ಸ್ಟಾರ್ಟ್ ಆಗುತ್ತೆ ಐದನೇ ದಿವಸ ಆರನೇ ದಿವಸಕ್ಕೆ ಅತಿಯಾದ ಸುಸ್ತು ಕೆಲವರಿಗೆ ಬೇದಿಯಿಂದ ಸ್ಟಾರ್ಟ್ ಆಗುತ್ತೆ ಮತ್ತೆ ಲಾಸ್ ಆಫ್ ಟೇಸ್ಟ್ ಲಾಸ್ ಆಫ್ ಸ್ಮೆಲ್ ಅಂತೂ ಮುಂಚೆಯಿಂದ ಇದ್ದಿದ್ದೆ ಅದು ಸೊ ಈ ಒಂದು ಸಿಂಪ್ಟಮ್ಸ್ ಬಂದಾಗ ನೀವು ತುಂಬ ಜನ ಏನಾಗುತ್ತೆ ಲೋಕಲಲ್ಲಿ ತೋರಿಸ್ಕೊಂಡು ಡೆಂಗ್ಯೂ ಮಲೇರಿಯಾ ಟೈಫಾಯ್ಡ್ ಅಂತೆಲ್ಲ ತುಂಬ ಟೈಮ್ ವೇಸ್ಟ್ ಮಾಡ್ಕೋತಾರೆ ನೀವಿಲ್ಲಿ ಗಮನಿಸಬೇಕಾಗಿರೋದು ರೋಗದ ಲಕ್ಷಣಗಳು ಇವತ್ತಿನ ಒಂದು ಪ್ಯಾಂಡಮಿಕ್ ಸಿಚುವೇಷನಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಯು ಹ್ಯಾವ್ ಟು ಥಿಂಕ್ ಅಬೌಟ್ ಕೋವಿಡ್ ಓನ್ಲಿ ಇನ್ ಒನ್ ಪರ್ಸೆಂಟ್ ಬೇರೆ ಚಾನ್ಸಸ್ ಇರ್ಬೋದು ಬಟ್ ನೈಂಟಿ ನೈನ್ ಪರ್ಸೆಂಟ್ ಕೋವಿಡೇ ಇರುತ್ತೆ ತುಂಬ ಸಲ ರಿಪೋರ್ಟ್ ನೆಗೆಟಿವ್ ಇರುತ್ತೆ ಅದು ಕೋವಿಡೇ ಇರುತ್ತೆ ಅದಕ್ಕೆ ಫಾಲ್ಸ್ ನೆಗೆಟಿವ್ಸ್ ಅಂತ ಹೇಳ್ತೀವಿ ಯಾಕಂದರೆ ಸ್ವಾಬು ಸರಿಯಾಗಿ ಮಾಡದಿದ್ರೆ ನೆಗೆಟಿವ್ ಬರುತ್ತೆ ಹೊಸ ರೂಪಾಂತರಿಗಳನ್ನ ಪಿಕ್ ಮಾಡೋದಿಲ್ಲ ಮತ್ತು ಆ ಒಂದು ನಿರ್ದಿಷ್ಟ ದಿವಸದಲ್ಲಿ ಅಂದರೆ ಸಿಂಪ್ಟಮ್ಸ್ ಬಂದಿರೋ ನಾಲ್ಕರಿಂದ ಎಂಟನೇ ದಿವಸಕ್ಕೆ ಮಾತ್ರ ಅದು ಪಾಸಿಟಿವ್ ಅಂತ ತೋರಿಸುತ್ತೆ ಬೇರೆ ದಿವಸ ಮಾಡಿದ್ರೆ ಅದು ನೆಗೆಟಿವೇ ತೋರಿಸುತ್ತೆ ಹಾಗಾಗಿ ಅದಕ್ಕೆ ಇಂಟರ್ನ್ಯಾಷ್ನಲ್ ಟ್ರಾವೆಲರ್ಸ್ ಯಾರಾದರೂ ಬರ್ತಿದ್ದಾರಲ್ಲ ಅವ್ರನ್ನೂ ಕೂಡ ನೆಗೆಟಿವ್ ಇದ್ದರೂ ಕೂಡ ಒಂದು ವಾರ ಮಿನಿಮಮ್ ಅವ್ರನ್ನ ಕ್ವಾರಂಟೈನ್ ಮಾಡಲೇಬೇಕಾಗುತ್ತೆ ನೂರು ಜನಕ್ಕೆ ಇವತ್ತು ಕೋವಿಡ್ ಸಿಂಟಮ್ಸ್ ಬಂತು ಅಂದರೆ ನೈಂಟಿ ಪರ್ಸೆಂಟ್ ಏನೂ ಆಗೋಲ್ಲ ಮೈಲ್ಡ್ ಏ ಸಿಮ್ಟಮೆಟಿಕ್ ಆಗಿರ್ತಾರೆ ನಾವು ಪತ್ತೆ ಹಚ್ಚಬೇಕಾಗಿರೋದು ಆ ಹತ್ತು ಜನನ ಆ ಹತ್ತು ಜನನ ಯಾರು ಅಂತ ಹೆಂಗೆ ಹುಡ್ಕೋದು ನಿಮ್ಮ ದೇಹಕ್ಕೆ ನೀವೇ ಮಾತಾಡಬೇಕು ಯಾರನ್ನೂ ನಂಬೋದು ಬೇಕಾಗಿಲ್ಲ ನಿಮ್ಮ ದೇಹಕ್ಕೆ ನೀವೇ ಕೇಳ್ಕೊಳ್ಳಿ ರೋಗದ ಲಕ್ಷಣಗಳು ಜಾಸ್ತಿ ಆಗ್ತಿದೆಯಾ ತೀವ್ರತೆ ಜಾಸ್ತಿ ಆಗ್ತಿದೆಯಾ ನಿಮ್ಮ ಪಲ್ಸ್ ಆಕ್ಸಿಮೀಟರ್ ಸ್ಯಾಚುರೇಷನ್ ಡ್ರಾಪ್ ಆಗ್ತಿದೆಯಾ ಇದನ್ನು ನೋಡಿಕೊಂಡು ನೀವೇ ಬೇಗ ಕ್ವಿಕ್ಕಾಗಿ ಆ್ಯಕ್ಷನ್ ತೊಗೋಬೇಕು ಕರೆಕ್ಟ್ ಟೈಮ್ಗೆ ಕರೆಕ್ಟ್ ವ್ಯಕ್ತಿಗೆ ಸರಿಯಾದ ಡೋಸಲ್ಲಿ ಕೊಟ್ಟರೆ ಸರಿ ಬದುಕೆ ಬದುಕ್ತಾರೆ ಚಾನ್ಸಸ್ ಆರ್ ವೆರಿ ಹೈ ಬಟ್ ನಮ್ಮ ಜನ ಎಲ್ಲ ಬರೋದು ಸ್ಯಾಚುರೇಷನ್ ಏಯ್ಟಿ ಪರ್ಸೆಂಟ್ ಸೆವೆಂಟಿ ಸಿಕ್ಸ್ಟಿ ಫಿಫ್ಟಿ ಪರ್ಸೆಂಟ್ ಈ ತರ ಸ್ಯಾಚುರೇಷನ್ ಬಂದಾಗ ಆಲ್ರೆಡಿ ಲಂಗ್ಸ್ ಸಿವಿಯರ್ ಆಗಿ ಡ್ಯಾಮೇಜ್ ಆಗಿರುತ್ತೆ ಸೊ ಅವಾಗ ಯಾವುದೇ ಡಾಕ್ಟರ್ ಏನು ಮಾಡೋಕ್ಕಾಗಲ್ಲ ಸ್ಯಾಚುರೇಷನ್ ನೈಂಟಿ ಫೋರ್ ಪರ್ಸೆಂಟ್ ಟು ನೈಂಟಿ ಪರ್ಸೆಂಟ್ ಡ್ರಾಪ್ ಆದಾಗ ಸಿಕ್ಸ್ ಮಿನಿಟ್ ವಾಕ್ ಟೆಸ್ಟ್ ಅಂತ ಏನು ಹೇಳ್ತೀವಿ ದಟ್ ಇಸ್ ದ ರೈಟ್ ಟೈಮ್ ಫಾರ್ ದ ಡಾಕ್ಟರ್ ಟು ಇಂಟರ್ವ್ಯೂನ್ ಬಟ್ ನಮ್ಮ ಜನ ಏನು ಮಾಡ್ತಾರೆ ಸಿಟಿ ಸ್ಕ್ಯಾನ್ ಮಾಡಿಸ್ಕೊಳ್ಳೋದು ಅನಾವಶ್ಯಕವಾದ ಟೆಸ್ಟ್ಗಳು ಮಾಡಿಸ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾರೆ ಸಿಂಪಲ್ ಒಂದು ಪಲ್ಸ್ ಆಕ್ಸಿಮಿಟ್ರಿ ನಿಮ್ಮ ದೇಹದ ರೋಗ ಲಕ್ಷಣಗಳು ಇದೇ ಇಂಪಾರ್ಟೆಂಟ್ ಟೆಸ್ಟ್ ಇನ್ಯಾವುದೂ ಅಲ್ಲ